ಸ್ವಾತಂತ್ರ್ಯ ಸೇನಾನಿ, ಕರ್ನಾಟಕ ಏಕೀಕರಣ ಚಳವಳಿಯ ಧೀಮಂತ ನಾಯಕ, ಸಹಕಾರಿ ರಂಗದಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗುವಂತಹ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿ ಹಲವು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಶಾಸಕರಾಗಿ ಜನರ ಸೇವೆ ಮಾಡಿದ ಮಹಾನ್ ನಾಯಕ ದಿವಂಗತ ಅಪ್ಪನ್ನಗೌಡ ಪಾಟೀಲ್ ಇವರ 45ನೇ ಪುಣ್ಯಸ್ಮರಣೆಯನ್ನು ಆಚರಿಸಲಾಯಿತು. ಸ್ವಾತಂತ್ರ್ಯ ಸೇನಾನಿ, ಕರ್ನಾಟಕ ಏಕೀಕರಣ ಚಳವಳಿಯ ಧೀಮಂತ ನಾಯಕ, ಸಹಕಾರಿ ರಂಗದಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗುವಂತಹ ಸಂಸ್ಥೆಗಳನ್ನು ಕಟ್ಟಿ ಅವುಗಳಿಂದ ರೈತರು ಹಾಗೂ ಕಾರ್ಮಿಕರ ಪಾಲಿಗೆ ಕಾಮಧೇನುವಾಗಿ ಹಲವು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ವಿದ್ಯಾದಾನ ಮಾಡಿ ಶಾಸಕರಾಗಿ ಜನಸೇವೆ ಮಾಡಿದ ದಿವಂಗತ ಅಪ್ಪನ್ನಗೌಡ ಪಾಟೀಲರ 45ನೇ ಪುಣ್ಯಸ್ಮರಣೆಯನ್ನು ಸಂಕೇಶ್ವರ ನಗರದ ಎಸ್ಡಿವಿಎಸ್ ಸಂಘದ ಆಶ್ರಯದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಬೆಳಗಿನ ಜಾವ ಮಾಜಿ ಸಚಿವ ಎಬಿ ಪಾಟೀಲರು ಅಪ್ಪನಗೌಡರ ಸಮಾಧಿಗೆ ತೆರಳಿ ಪುಷ್ಪ ನಮನ ಸಲ್ಲಿಸಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ದಿವಂಗತ ಅಪ್ಪನಗೌಡರು ಗಡಿಭಾಗದ ಬೆಳಗಾವಿ ಜಿಲ್ಲೆಯಲ್ಲಿ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ, ವಿದ್ಯುತ್ ಸಹಕಾರಿ ಸಂಘ ಮತ್ತು ಶ್ರೀ ದುರದಂಡೇಶ್ವರ ವಿದ್ಯಾಸಂಸ್ಥೆ ಹುಟ್ಟುಹಾಕುವ ಮೂಲಕ ರೈತರಿಗೆ, ಕಾರ್ಮಿಕರಿಗೆ, ವಿದ್ಯಾರ್ಥಿಗಳಿಗೆ ಕಲ್ಪವೃಕ್ಷವಾಗಿದ್ದಾರೆ. ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ನಡೆಸಿಕೊಂಡು ಹೋಗುತ್ತಿದ್ದೇವೆ ಎಂದರು. ನಂತರ ಪಟ್ಟಣದ ಶ್ರೀ ದುರದಂಡೇಶ್ವರ ವಿದ್ಯಾ ಸಂವರ್ಧಕ ಸಂಘದ ಆಶ್ರಯದಲ್ಲಿ ಕುಂದರ್ಗಿಯ ಅಮರೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಪತಿ ಶಿವಾನಂದ್ ಹೊಸಮನಿ ಅಪ್ಪನಗೌಡರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಸಸಿಗಳನ್ನು ನೆಡುವ ಮೂಲಕ ಗೌರವ ಸಲ್ಲಿಸಿದರು. ಸಂಸ್ಥೆಯ ಉಪಾಧ್ಯಕ್ಷ ಜಿಎಸ್ ಇಂಡಿಯವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಮಾರಂಭದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ಹಾಗೂ ವಿಶೇಷ ಸಾಧನೆ ಮಾಡಿದ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳಿಗೆ ಸನ್ಮಾನ, ಸೇವಾನಿವೃತ್ತಿ ಹೊಂದಿದ ಸಿಬ್ಬಂದಿಯವರಿಗೆ ಸತ್ಕಾರ ಮಾಡಿ ಗೌರವಿಸಲಾಯಿತು. ಉನ್ನತ ಸೇವೆಯನ್ನು ಸಲ್ಲಿಸಿ ಗಡಿನಾಡಿನಲ್ಲಿ ತಾವು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಎಲ್ಲ ಜನಕ್ಕೂ ಏನೋ ಎಜುಕೇಷನ್ನು ಮತ್ತು ಸಾಮಾಜಿಕ ನ್ಯಾಯನ ಒದಗಿಸ್ಕೊಟ್ಟಿರ್ತಕ್ಕಂಥ ಮಹಾನ್ ಗ್ರೇಟ್ ಪರ್ಸನಾಲಿಟಿ ಅವರು. ಸೊ ನಮಗೆ ಆಶ್ಚರ್ಯ, ಇಂಥ 50,000 ಜನಸಂಖ್ಯೆಯಲ್ಲಿರ್ತಕ್ಕಂಥ ಇದರಲ್ಲಿ ಇಷ್ಟೊಂದು ದೊಡ್ಡ ಸಂಸ್ಥೆ ಕಟ್ಟಿ ಇವತ್ತು ಇಷ್ಟು ವರ್ಷ ಆದ್ರೂ ಇದಾಗ್ತಾ ಇದೆಯಲ್ಲ. ಇವಾಗ ನಮ್ಮ ಕಡೆ ಎಲ್ಲ ಇಷ್ಟೊಂದು ಸಂಸ್ಥೆಗಳು ಚೆನ್ನಾಗಿಲ್ಲ, ಬೇರೆ ಬೇರೆ ರೀತಿ ಎಲ್ಲ ಅವ್ಯವಹಾರ ದುರ್ವ್ಯವಹಾರ ನಡೆದೆಲ್ಲ ಇನ್ಸ್ಟಿಟ್ಯೂಷನ್ಸ್ ಎಷ್ಟು ಮುಚ್ಚೋಗಿದೆ. ಬಟ್ ಇಷ್ಟು ವರ್ಷ ಆದರೂ ಇಷ್ಟು ಚೆನ್ನಾಗಿ ನಡೆಸ್ಕೊಂಬಂದ್ರೆ ಅವ್ರ ಬುನಾದಿ ಹಾಕಿರ್ತಕ್ಕಂಥದ್ದು ಹೇಗೆ ಹಾಕಿದೆ ಅಂತ ಗೊತ್ತಾಗುತ್ತೆ. ಸೊ ಒಳ್ಳೆಯ ಶಿಕ್ಷಣ ಸಂಸ್ಥೆ, MBA ಕಾಲೇಜ್ ಆಗ್ಬೋದು, ಎಲ್ಲ ನಮ್ಮ ಯೂನಿವರ್ಸಿಟಿಯಲ್ಲೇ ಆ್ಯಕ್ಚುಲಿ ಸೀಟ್ಸ್ ಫಿಲಪ್ ಆಗಿಲ್ಲ. ಇಲ್ಲೆಲ್ಲ ಆಗಿದೆ ಅಂತಂದರೆ ಯಾವ ರೀತಿ ಕ್ವಾಲಿಟಿ ಎಜುಕೇಷನ್ ನೀವು ಕೊಡ್ತಾ ಇದ್ದೀರ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸೊ ಆ ಥರ ದೊಡ್ಡ ವ್ಯಕ್ತಿ ಗ್ರೇಟ್ ಪರ್ಸ್ನಾಲಿಟೀಸ್ ಹಾಕಂಥ ಹಾಕಿರ್ತಕ್ಕಂಥ ಫೌಂಡೇಶನ್ನ ನೀವೆಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಸೊ ಈ ಸಂದರ್ಭದಲ್ಲಿ ಎಸ್ಡಿವಿಎಸ್ ಸಂಘದ ಉಪಾಧ್ಯಕ್ಷ ಜಿಎಸ್ ಇಂಡಿ, ಕಾರ್ಯದರ್ಶಿ ಜಿಸಿ ಕೊಟ್ಗಿ, ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಎಬಿ ಪೂಜಾರಿ, ವಿಎಂ ಮೇಟಿ, ಗಂಗಾಧರ್ ಮುಡ್ಸಿ, ಆರ್ಬಿ ಪಾಟೀಲ್, ದಯಾನಂದ್ ಕೇಸ್ತಿ, ಕಾಶಿನಾಥ್ ಶಿರ್ಕೋಳಿ, ಬಸವನ್ಗೌಡ ಪಾಟೀಲ್, ವಿಶ್ವನಾಥ್ ತೋಡ್ಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.